ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೆರಡು ಸಂಖ್ಯೆ ಐವತ್ನಾಲ್ಕು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವಿ ಕೀರ್ತನೆಗಳು ಎಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಕರ್ತನು ತನ್ನ ಜನರನ್ನು ಎಷ್ಟು ಆಶ್ಚರ್ಯಕರವಾಗಿ ನಡೆಸಿದ್ದಾರೆ ಎಂದೆಂದಿಗೂ ಆತನ ಮಕ್ಕಳು ಆತನ ಸತತವಾದ ಗಂಭೀರ ಲಕ್ಷ್ಯವಾಗಿದ್ದಾರೆ ಯಾವ ಒಳ್ಳೆಯ ಕಾರ್ಯವನ್ನು ಅವರಿಂದ ಆತನು ಹಿಂದೆಗೆದಿಟ್ಟಿಲ್ಲ ಮತ್ತು ಆತನಿಗೆ ವಿಧಿಯರಾಗಿದ್ದರೆ ಎಲ್ಲ ಕಾರ್ಯಗಳನ್ನು ಅವರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ ಯಾರೆಲ್ಲ ಕರ್ತನನ್ನು ಅನೇಕ ವರ್ಷಗಳಿಂದ ನಂಬಿದ್ದಾರೋ ಅವರಿಗೆಲ್ಲ ಸೂರ್ಯ ಪ್ರಕಾಶ ಹಾಗೂ ಮಬ್ಬುಗತ್ತಲೆಯ ಮುಖಾಂತರ ಮಂದಹಾಸ ಮತ್ತು ಕಣ್ಣೀರಿನ ಮುಖಾಂತರ ಪ್ರಶಾಂತ ನೀರುಗಳಲ್ಲಿ ಅಲೆಗಳಲ್ಲಿ ಮತ್ತು ಬಿರುಗಾಳಿಯಲ್ಲಿ ಆತನ ಉತ್ಕೃಷ್ಟ ವಾಗ್ದಾನವನ್ನು ಮತ್ತು ನೆಲೆಯಾದ ನಂಬಿಗಸ್ಥತೆ ನಿಜವಾಗಿಯೂ ಸಾಬೀತುಪಡಿಸಿಲ್ಲವೆ ನಾವು ಒಬ್ಬ ಅತಿ ವಿವೇಕವುಳ್ಳ ಮತ್ತು ಉಪದೇಶಕನ ಅಗತ್ಯವನ್ನು ಗೌರವಿಸುತ್ತೇವೆ ಉತ್ತಮ ಪ್ರಾಪಂಚಿಕ ಉಪದೇಶವು ಕೂಡ ದೈವಿಕ ಉಪದೇಶದ ಪ್ರಕಾರವಾಗಿ ನಿರ್ದೇಶಿಸಿದರೆ ಮಾತ್ರ ಅದು ಬೆಲೆ ಉಳ್ಳದ್ದು ಎಂದು ನಾವು ಪರಿಗಣಿಸುತ್ತೇವೆ ಮೇಲಾಗಿ ಅಲ್ಲಿ ಈ ಉಪದೇಶವೇ ನಮಗೆ ಸಾಕಾಗುವಷ್ಟಿದೆ ಎಂಬ ಭರವಸೆ ಇದೆ ಏಕೆಂದರೆ ಅದರಿಂದ ಕಟ್ಟ ಕಡೆದಾಗಿ ಅದಕ್ಕೆ ಗಮನ ಕೊಡುವುದರೊಂದಿಗೆ ಓಟದ ಕಡೆಯಲ್ಲಿ ನಿತ್ಯ ಜೀವದ ಬಹುಮಾನದೆಡೆಗೆ ತಲುಪುತ್ತೇವೆ